ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮಗೆ ಡ್ರೈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಡ್ರೈ ಸ್ಕಿನ್ಗೆ ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಇವತ್ತು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಮನೆ ನೋಡ್ಕೊಂಬರೋಣ. ಫಸ್ಟು ಫೇಸ್ ವಾಶ್. ಫೇಸ್ ವಾಶ್ ನೀವು ಯಾವಾಗ್ಲೂ ಚೂಸ್ ಮಾಡಬೇಕಾದ್ರೆ ಡ್ರೈ ಸ್ಕಿನ್ ಇರೋರು ಕ್ರೀಮ್ ಬೇಸ್ ಆಗಿರೋಂಥ ಫೇಸ್ ವಾಶ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಜೆಲ್ ಬೇಸ್ಡ್ ಆಗಿರೋಂಥ ಫೇಸ್ ವಾಶ್ನ ಆದಷ್ಟು ಅವಾಯ್ಡ್ ಮಾಡಿ. ಫಸ್ಟ್ ಫೇಸ್ ವಾಶು ನಿವ್ಯಾ ಅವ್ರದ್ದು ಮಿಲ್ಕ್ ಡಿಲೈಟ್ ಹನಿ ಮಾಯಿಶ್ಚರೈಸಿಂಗ್ ಫೇಸ್ ವಾಶು. ಈ ಫೇಸ್ ವಾಶು ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಈ ಫೇಸ್ ವಾಶ್ನ ನೀವು ಪರ್ಚೇಸ್ ಮಾಡ್ಬೋದು. ಹಾಗೇನೆ ಹಿಮಾಲಯ ಮಾಯಿಶ್ಚರೈಸಿಂಗ್ ಅಲೋವೆರಾ ಫೇಸ್ ವಾಶ್, ಇದು ಕೂಡ ತುಂಬಾ ಚೆನ್ನಾಗಿದೆ. ಡ್ರೈ ಸ್ಕಿನ್ ಅವ್ರಿಗೆ ಇದು ಒಳ್ಳೆಯ ಫೇಸ್ ವಾಶ್. ಹಾಗೆ ಮಾಮಾ ಅರ್ಥ ಅವ್ರದ್ದು ಉಪ್ಟನ್ ಫೇಸ್ ವಾಶ್, ಇದು ಕೂಡ ತುಂಬಾ ಒಳ್ಳೆ ಫೇಸ್ ವಾಶ್. ಇದು ಕೂಡ ಅಷ್ಟೇ ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಮೂರು ಫೇಸ್ ವಾಶ್ ಅಲ್ಲಿ ನೀವು ಯಾವ್ದಾದ್ರು ಯೂಸ್ ಮಾಡಿ ನೀವು ಯಾವುದೇ ಬ್ರ್ಯಾಂಡ್ ಇದು ಫೇಸ್ ವಾಶ್ ನ ಯೂಸ್ ಮಾಡ್ಬೋದು. ಆದ್ರೆ ಡ್ರೈ ಸ್ಕಿನ್ಗೆನೆ ಮಾಡಿರೋ ಅಂತ ಫೇಸ್ ವಾಶ್ ನ ನೀವು ಚೂಸ್ ಮಾಡ್ಬೇಕಾಗತ್ತೆ. ನಾನಿಲ್ಲಿ ಮೂರು ಫೇಸ್ ವಾಶ್ ನ ತಿಳಿಸಿದ್ದೀನಿ. ಇದ್ರದ್ದೇನಾದ್ರೂ ನೀವು ಲಿಂಕ್ ಬೇಕು ಅಂತಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಆನ್ಲೈನ್ ಇಂದ ಅದು ಪರ್ಚೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಕ್ರಬ್. ಡ್ರೈ ಸ್ಕಿನ್ ಇರಲಿ ಆಯಿಲಿ ಸ್ಕಿನ್ ಇರಲಿ ಯಾವುದೇ ಸ್ಕಿನ್ ಇರೋರು ಕೂಡ ವೀಕ್ಲಿ 1-2 ಸಲ ಸ್ಕ್ರಬ್ ಮಾಡಲೇಬೇಕು. ಇದನ್ನ ನೀವು ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ಆಡ್ ಮಾಡಲೇಬೇಕಾಗತ್ತೆ. ಸ್ಕ್ರಬ್ನ ನೀವು ಚೂಸ್ ಮಾಡಬೇಕಾದ್ರೆ ಡ್ರೈ ಸ್ಕಿನ್ ಇರೋರು ಸ್ವಲ್ಪ ನೋಡ್ಕೊಂಡು ಚೂಸ್ ಮಾಡಬೇಕಾಗತ್ತೆ. ನಾನಿಲ್ಲಿ ಮೂರು ಒಳ್ಳೆ ಸ್ಕ್ರಬ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮೂರು ಸ್ಕ್ರಬ್ ಅಲ್ಲಿ ಯಾವ ಸ್ಕ್ರಬ್ ಆದರೂ ನಿಮಗೆ ಪರ್ಚೇಸ್ ಮಾಡ್ಕೋಬಹುದು. ಇದ್ರದ್ದು ಅಷ್ಟೇ, ಕೆಳಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಲಿಂಕ್ ಇಂದ ಪರ್ಚೇಸ್ ಮಾಡ್ಕೊಳ್ಳಿ ಅಥವಾ ನೀವು ಎಲ್ಲಾದ್ರೂ ನಿಯರ್ ಬೈ ಸ್ಟೋರ್ ಇಂದ ಆದ್ರೂ ಪರ್ಚೇಸ್ ಮಾಡ್ಕೋಬಹುದು. ಫಸ್ಟ್ ನಾನು ನಿಮ್ಗೆ ತಿಳಿಸುವಂತ ಸ್ಕ್ರಬ್ ಇಂದ ಬಯೋಟಿಕ್ ಅವ್ರದ್ದು ಬಯೋ ವಾಲ್ನೆಟ್ ಸ್ಕ್ರಬ್ ತುಂಬಾನೇ ಚೆನ್ನಾಗಿದೆ. ಇದನ್ನಾದ್ರೂ ನೀವು ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಹಿಮಾಲಯದವ್ರದ್ದು ವಾಲ್ನೆಟ್ ಸ್ಕ್ರಬ್ ನಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಬೆಸ್ಟ್ ಸ್ಕ್ರಬ್ ಅರೋಮಾ ಮ್ಯಾಜಿಕ್ ಅವ್ರದ್ದು ಅದು ಮಿನರಲ್ ಸ್ಕ್ರಬ್. ಈ ಸ್ಕ್ರಬ್ ನಾದ್ರೂ ನೀವು ಯೂಸ್ ಮಾಡ್ಬೋದು. ಈ ಮೂರು ಸ್ಕ್ರಬ್ ಅಲ್ಲಿ ಯಾವ್ದಾದ್ರೂ ಒಂದು ಸ್ಕ್ರಬ್ ನ ನೀವು ಯೂಸ್ ಮಾಡ್ಕೊಳ್ಳಿ. ಹಾಗೇನೆ ನಾನು ಅವಾಗಲೇ ತಿಳಿಸ್ದಂಗೆ ಸ್ಕ್ರಬ್ ನೀವು ವೀಕ್ಲಿ 1 ತಪ್ಪಿದ್ರೆ 2 ಅಷ್ಟೇ ಮಾಡಬೇಕು. ಜಾಸ್ತಿಯಾಗಿ ಸ್ಕ್ರಬ್ ಮಾಡಕ್ಕೆ ಹೋಗಬೇಡಿ. ನೆಕ್ಸ್ಟ್ ಫೇಸ್ ವಾಶ್ ಆಯ್ತು, ಸ್ಕ್ರಬ್ ಆಯ್ತು, ನೆಕ್ಸ್ಟ್ ಸ್ಟೆಪ್ ಬರೋದು ನಮ್ದು ಟೋನಿಂಗ್. ಟೋನಿಂಗ್ ಅಂದ್ರೆ ಏನು ಅಂತ ಕೆಲವರಿಗೆ ಕ್ವಶನ್ಸ್ ಇರ್ಬೋದು. ಟೋನರ್ ಅಂದ್ರೆ ಏನು, ಟೋನರ್ ನ ಏನಕ್ಕೆ ಯೂಸ್ ಮಾಡ್ಬೇಕು? ನಾವು ಫೇಸ್ ವಾಶ್ ಮಾಡಿದ ತಕ್ಷಣ ನಮ್ದು ಪೋರ್ಸ್ ಏನಿರುತ್ತಲ್ಲ ಅದು ಓಪನ್ ಆಗಿರುತ್ತೆ, ಅದನ್ನ ಕ್ಲೋಸ್ ಮಾಡೋಕ್ಕೋಸ್ಕರ ನಾವು ಒಂದು ಒಳ್ಳೆಯ ಟೋನರ್ನ ಉಪಯೋಗಿಸ್ಬೇಕಾಗತ್ತೆ. ನಾವೇನಾದ್ರೂ ಟೋನರ್ನ ಉಪಯೋಗಿಸಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಅದು ಓಪನ್ ಆಗೇ ಇರುತ್ತೆ ಪೋರ್ಸು. ಸೊ ಡಸ್ಟು ಧೂಳೆಲ್ಲ ಕುತ್ಕೊಂಡು ನಮ್ಮ ಸ್ಕಿನ್ಗೆ ತುಂಬಾನೇ ಪ್ರಾಬ್ಲಮ್ ಮಾಡ್ಬೋದು. ಸೊ ನಾವು ಒಂದು ಒಳ್ಳೆಯ ಟೋನರ್ನ ಉಪಯೋಗಿಸೋದು ತುಂಬಾನೇ ಒಳ್ಳೆಯದು. ಯಾವುದಪ್ಪ ಡ್ರೈ ಸ್ಕಿನ್ಗೆ ಒಳ್ಳೆಯ ಟೋನರು ಅಂತ ಅಂದ್ರೆ ಮೂರು ಟೋನರ್ನ ನಾನಿಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬಯೋಟಿಕ್ ಅವ್ರದ್ದು ಬಯೋ ಹನಿ ಟೋನರ್, ಇದು ತುಂಬಾನೇ ಚೆನ್ನಾಗಿರುವಂತ ಟೋನರ್, ಇದನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು. ಓನ್ ಅವ್ರದ್ದು ಹೈಡ್ರಾ ಬೂಸ್ಟ್ ಟೋನರ್, ಈ ಟೋನರ್ ನಾದ್ರೂ ಯೂಸ್ ಮಾಡ್ಬೋದು. ಓರಿಫ್ಲೇಮ್ ಅವ್ರದ್ದು ವೋಟ್ ಟೋನರ್, ಈ ಮೂರು ಟೋನರ್ ಅಲ್ಲಿ ನೀವು ಯಾವ ಟೋನರ್ ಆದ್ರೂ ಯೂಸ್ ಮಾಡ್ಬೋದು. ಇವು ಕೂಡ ಡ್ರೈ ಸ್ಕಿನ್ಗೆ ಬೆಸ್ಟ್ ಟೋನರು. ಒಂದ್ ವೇಳೆ ನಿಮ್ಗೆ ಟೋನರ್ ನ ಅಫೋರ್ಡ್ ಮಾಡಕ್ ಆಗಲ್ಲ ಅಂತಂದ್ರೆ ನೀವು ರೋಸ್ ವಾಟರ್ನು ನೀವು ಟೋನರ್ ಆಗಿ ಯೂಸ್ ಮಾಡ್ಕೋಬಹುದು. ಮಾಯಿಶ್ಚರೈಸರ್ ಅಲ್ಲಿ ನಾನು ಮೂರು ಮಾಯಿಶ್ಚರೈಸರ್ ನ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಫಸ್ಟ್ VLCC ಅವ್ರದ್ದು ಹನಿ ಮಾಯಿಶ್ಚರೈಸರ್, ಈ ಮಾಯಿಶ್ಚರೈಸರ್ ತುಂಬಾನೇ ಚೆನ್ನಾಗಿದೆ ಡ್ರೈ ಸ್ಕಿನ್ ಇರೋರ್ಗೆ. ಹಾಗೆ ನಿವ್ಯಾ ಅವ್ರದ್ದು ಸಾಫ್ಟ್ ಲೈಟ್ ಮಾಯಿಶ್ಚರೈಸರ್, ಈ ಮಾಯಿಶ್ಚರೈಸರ್ ಕೂಡ ಡ್ರೈ ಸ್ಕಿನ್ ಇರೋರ್ಗೆ ತುಂಬಾನೇ ಒಳ್ಳೆ ಮಾಯಿಶ್ಚರೈಸರ್ ಇದು. ಹಾಗೆ ಪ್ಲಮ್ ಅವ್ರದ್ದು ಡೀಪ್ ಮಾಯಿಶ್ಚರೈಸರ್, ಈ ಮಾಯಿಶ್ಚರೈಸರ್ ನಾದ್ರೂ ನೀವು ಯೂಸ್ ಮಾಡ್ಬೋದು. ಈ ಎಲ್ಲಾ ಮಾಯಿಶ್ಚರೈಸರ್ ಗಳು ಕೂಡ ನಿಮ್ಗೆ ಡ್ರೈ ಸ್ಕಿನ್ ಇರೋರ್ಗೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಪ್ಲಮ್ ಅವ್ರದ್ದು ಸ್ವಲ್ಪ ಕಾಸ್ಟ್ಲಿ ಅನ್ಸ್ಬೋದು, ಆದ್ರೆ ತುಂಬಾನೇ ಒಳ್ಳೆ ಮಾಯಿಶ್ಚರೈಸರ್ ಅದು ಕೂಡ. ಈ ಮೂರು ಮಾಯಿಶ್ಚರೈಸರ್ ಅಲ್ಲಿ ಯಾವ್ದಾದ್ರು ಒಂದನ್ನ ನೀವು ಯೂಸ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ಗೆ ನಾನು ಇಲ್ಲಿ ಲ್ಯಾಕ್ಮಿ ಅವ್ರದ್ದು ಸನ್ಸ್ಕ್ರೀನ್ ನ ಸಜೆಸ್ಟ್ ಮಾಡ್ತೀನಿ. ನಿವ್ಯಾ ಅವ್ರದ್ದು ಸನ್ಸ್ಕ್ರೀನ್ ತುಂಬಾನೇ ಚೆನ್ನಾಗಿದೆ. ನ್ಯೂಟ್ರಜಿನಾ ಅವ್ರದ್ದು ಅಲ್ಟ್ರಾ ಡ್ರೈ ಟಚ್ ಸನ್ಸ್ಕ್ರೀನ್, ಈ ಮೂರು ಸನ್ಸ್ಕ್ರೀನ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಸನ್ಸ್ಕ್ರೀನ್ ನ ಯೂಸ್ ಮಾಡ್ಬೋದು, ಇದು ತುಂಬಾನೇ ಒಳ್ಳೆ ಸನ್ಸ್ಕ್ರೀನ್ಗಳು. ಇಷ್ಟು ಆದ ನಂತರ ನಿಮ್ಗೆ ಏನಾದ್ರು ಡೇ ಕ್ರೀಮ್ ನ ಅಪ್ಲೈ ಮಾಡೋ ಅಂತ ಅಭ್ಯಾಸ ಇದೆ ಅಂತ ಆದ್ರೆ ನಾನು ಒಂದು ಮೂರು ಡೇ ಕ್ರೀಮ್ನು
ಸಜೆಸ್ಟ್ ಮಾಡ್ತೀನಿ ನಾನು ನಿಮ್ಗೆ ಇಲ್ಲಿ. ಬಯೋಟಿಕ್ ಅವ್ರದ್ದು ಬಯೋ ಕೊಕೊನೆಟ್ ವೈಟ್ನಿಂಗ್ ಫೇಸ್ ಕ್ರೀಮ್, ಇದು ತುಂಬಾನೇ ಚೆನ್ನಾಗಿದೆ. ಇದು ಡೇ ಕ್ರೀಮು. ಹಾಗೇನೆ ಓರಿಫ್ಲೇಮ್ ಅವ್ರದ್ದು ಡ್ರೈ ಸ್ಕಿನ್ಗೆನೆ ವೋಟ್ ಕ್ರೀಮ್ ಅಂತ ಹೇಳಿ ಬರುತ್ತೆ, ಅದನ್ನಾದ್ರೂ ಪರ್ಚೇಸ್ ಮಾಡ್ಕೋಬಹುದು. ಇದು ಕೂಡ ಒಂದು ಒಳ್ಳೆಯ ಡೇ ಕ್ರೀಮು. ಇಲ್ಲ ಅಂತಂದ್ರೆ ಹಿಮಾಲಯ ಅವ್ರದ್ದು ನರಿಷಿಂಗ್ ಕ್ರೀಮ್. ಈ ಮೂರು ಕ್ರೀಮ್ ಅಲ್ಲಿ ಯಾವ್ದಾದ್ರೂ ಒಂದು ಕ್ರೀಮ್ ನ ನೀವು ಪರ್ಚೇಸ್ ಮಾಡಿ, ಈ ಮೂರು ಕ್ರೀಮ್ ಕೂಡ ತುಂಬಾನೇ ಬೆಸ್ಟ್ ಆಗಿದೆ ನಿಮ್ಗೆ ಡ್ರೈ ಸ್ಕಿನ್ ಇದ್ರೆ. ಹಾಗೆ ನೈಟ್ ಕ್ರೀಮ್ ಏನಾದ್ರೂ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ರೆ VLCC ಅವ್ರದ್ದು ಸ್ಕಿನ್ ವೈಟ್ನಿಂಗ್ ನೈಟ್ ಕ್ರೀಮ್, ಅವ್ರದ್ದು ಆಂಟಿ ಏಜಿಂಗ್ ಅಂಡ್ ಮಿನರಲ್ ಆಯಿಲ್ ನೈಟ್ ಕ್ರೀಮ್. ಈ ನೈಟ್ ಕ್ರೀಮ್ ಕೂಡ ತುಂಬಾನೇ ಬೆಸ್ಟ್ ಆಗಿರುವಂತ ನೈಟ್ ಕ್ರೀಮ್. ಬಯೋಟಿಕ್ ಅವ್ರದ್ದು ಫೇಸ್ ಅಂಡ್ ಬಾಡಿ ನೈಟ್ ಕ್ರೀಮ್, ಈ ನೈಟ್ ಕ್ರೀಮ್ ಕೂಡ ತುಂಬಾನೇ ಚೆನ್ನಾಗಿದೆ. ಎಲ್ಲಾ ಕ್ರೀಮ್ಗಳ ಲಿಂಕ್ ನ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಡೈಲಿ ಡೇ ಕೇರ್ ಮತ್ತು ನೈಟ್ ಕೇರ್ ನಾವು ಹೇಗ್ ಮಾಡ್ಕೋಬಹುದು, ಈ ಕ್ರೀಮ್ಸ್ ಎಲ್ಲ ಯಾವಾಗ ಯಾವಾಗ ಯೂಸ್ ಮಾಡ್ಬೇಕು ಅಂತ. ಇವಾಗ ಡೇ ಟೈಮ್ ಅಲ್ಲಿ ನೀವು ಯಾವ್ದೆಲ್ಲ ಯೂಸ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಒಂದು ಫೇಸ್ ವಾಶ್ ಯೂಸ್ ಮಾಡ್ಬೇಕು, ನೆಕ್ಸ್ಟ್ ಟೋನರು, ಆಮೇಲೆ ಮಾಯಿಶ್ಚರೈಸರು, ನೀವು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಹಾಗೇನೆ ಲಾಸ್ಟ್ಗೆ ನಿಮಗೆ ಡೇ ಕ್ರೀಮ್ ಏನಾದ್ರು ಅಪ್ಲೈ ಮಾಡುವಂಥ ಅಭ್ಯಾಸ ಇದ್ರೆ ನೀವು ಡೇ ಕ್ರೀಮ್ನ ಯೂಸ್ ಮಾಡ್ಬೋದು. ಇವಾಗ ನೈಟ್ ಏನು ಮಾಡಬೇಕು, ನೈಟ್ ಏನೆಲ್ಲ ಯೂಸ್ ಮಾಡಬೇಕು ಅಂದರೆ ಸೇಮ್ ಹಾಗೇನೆ ಫೇಸ್ ವಾಶ್, ಆಮೇಲೆ ಟೋನರ್, ಆಮೇಲೆ ಮಾಯಿಶ್ಚರೈಸರ್, ಆಮೇಲೆ ನಿಮಗೆ ಅವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಡಿ, ಸನ್ಸ್ಕ್ರೀನ್ನ ಸ್ಕಿಪ್ ಮಾಡಿ ಒಂದೊಳ್ಳೆ ನೈಟ್ ಕ್ರೀಮ್ನ ಅಪ್ಲೈ ಮಾಡಿ. ಇವಿಷ್ಟು ನೈಟ್ ಕೇರ್ ರೊಟೀನು. ಹಾಗೇನೆ ವೀಕ್ಲಿ ಒಂದ್ಸಲ ನೀವು ಸ್ಕ್ರಬ್ ಮಾಡ್ತೀರಿ ಅಂತಂದ್ರೆ ಫೇಸ್ ವಾಶ್, ಸ್ಕ್ರಬ್, ಟೋನರ್, ಮಾಯಿಶ್ಚರೈಸರ್. ಹಾಗೇನೆ ನೀವೇನಾದ್ರು ನೈಟ್ ಇವಿಷ್ಟು ಡ್ರೈ ಸ್ಕಿನ್ ಇರೋರಿಗೆ ಒಳ್ಳೆಯ ಬೆಸ್ಟ್ ಆಗಿರುವಂತ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳು. ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಿರೋ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ ಯು.